ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆಟಗಾರರ ಮೆಗಾ ಹರಾಜಿನದ್ದೇ ಮಾತು. ಆದರೆ 5 ಫ್ರಾಂಚೈಸಿಗಳು ನಾಯಕನ ಹುಡುಕಾಟದಲ್ಲಿದೆ. ಹಳೆಯ ಫ್ರಾಂಚೈಸಿಗಳಾದಂಥ ಪಂಜಾಬ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಕ್ಯಾಪ್ಟನ್ ಅಗತ್ಯವಿದೆ. ಇನ್ನು ಹೊಸ ಫ್ರಾಂಚೈಸಿಗಳಾದಂಥ ಲಕ್ನೋ ಮತ್ತು ಅಹಮದಾಬಾದ್ನಲ್ಲೂ ಕೂಡ ಯಾರೂ ನಾಯಕರಿಲ್ಲ. ಹೀಗಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 15ಕ್ಕೂ ಮುನ್ನ ನಡೆಯುವಂಥ ಮೆಗಾ ಆಕ್ಷನ್ನಲ್ಲಿ ಕ್ಯಾಪ್ಟನ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತೆ. ಆದರೆ ಈಗಾಗಲೇ ಲಕ್ನೋ ಹಾಗೂ ಅಹಮದಾಬಾದ್ ಫ್ರಾಂಚೈಸಿಗಳು ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಂಡಾಗಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಆದರೆ ಈ ಬಗ್ಗೆ BCCI ಆಗಲಿ ಅಥವಾ ಫ್ರಾಂಚೈಸಿಗಳಾಗಲಿ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಲಕ್ನೋ ತಂಡದ ನಾಯಕರಾಗಿ KL ರಾಹುಲ್ ಕಾಣಿಸ್ಕೊಳ್ಳೋದು ಬಹುತೇಕ ಖಚಿತ ಅಂತ ಹೇಳ್ತಿದ್ದಾರೆ. ಅಹಮದಾಬಾದ್ ಫ್ರಾಂಚೈಸಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಸಂಪರ್ಕಿಸಿದ್ದು ಅವರನ್ನೇ ನಾಯಕರನ್ನಾಗಿ ಮಾಡೋ ಸಾಧ್ಯತೆ ಕೂಡ ಇದೆ. ಈಗಾಗಲೇ KL ರಾಹುಲ್ಗೆ ಪಂಜಾಬ್ ತಂಡವನ್ನು ಮುನ್ನಡೆಸಿದಂಥ ಅನುಭವ ಇದೆ. ಶ್ರೇಯಸ್ ಅಯ್ಯರ್ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕ್ಯಾಪ್ಟನ್ ಆಗಿದ್ದವರು. ಲಕ್ನೋ ಫ್ರಾಂಚೈಸಿಯ ಎರಡನೇ ಆಯ್ಕೆ ಲೆಗ್ ಸ್ಪಿನ್ನರ್ ರಶೀದ್ ಖಾನ್ ಅಂತ ಹೇಳಲಾಗ್ತಿದೆ. ಮೂರನೇ ಆಟಗಾರನಾಗಿ ಇಶಾನ್ ಕಿಶನ್ ಆಯ್ಕೆಯಾಗಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಅಹಮದಾಬಾದ್ ಫ್ರಾಂಚೈಸಿ ಹಾರ್ದಿಕ್ ಪಾಂಡ್ಯ ಮತ್ತು ಡೇವಿಡ್ ವಾರ್ನರ್ ಹಾಗೂ ಕ್ವಿಂಟನ್ ಡಿಕಾಕ್ ಬಗ್ಗೆ ಉತ್ಸುಕವಾಗಿದೆ ಅಂತ ಹೇಳಲಾಗ್ತಿದೆ. ಈ ಫ್ರಾಂಚೈಸಿಗಳು ಈ ಆಟಗಾರರನ್ನು ಹರಾಜಿಗೂ ಮುನ್ನವೇ ಖರೀದಿ ಮಾಡಬಹುದು. ಹಾಗೇನಾದರೂ ಆದರೆ ಈ ಎಲ್ಲ ಆಟಗಾರರು ಹರಾಜಿಗೆ ಬರೋದಿಲ್ಲ. ಆಗ RCB ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಮತ್ತಷ್ಟು ದೊಡ್ಡದಾಗುತ್ತೆ. KKR ಕೂಡ ಡೇವಿಡ್ ವಾರ್ನರ್ ಅವ್ರನ್ನ ಖರೀದಿ ಮಾಡಬೇಕು ಅಂತಿದೆ. ಹಾಗೇನಾದರೂ ಆದರೆ ಆಕ್ಷನ್ ಅಲ್ಲೂ ಕೂಡ RCBಗೆ ತುಂಬಾನೇ ಕಾಂಪಿಟೇಷನ್ ಇರುತ್ತೆ. ಇನ್ನು ಪಂಜಾಬ್ನಲ್ಲಿ ಮಯಾಂಕ್ ಅಗರ್ವಾಲ್ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕೋ ಬೇಡವೋ ಅಂತ ಚಿಂತನೆ ನಡೆಸಿದ್ದಾರೆ. ಹೀಗಾಗಿ RCBಯಲ್ಲಿ ಮುಂಚೆ ಆಡಿದ್ದಂಥ ಮೂರು ಆಟಗಾರರನ್ನು RCB ಮತ್ತೊಮ್ಮೆ ಖರೀದಿ ಮಾಡುವಂಥ ಪ್ರಯತ್ನ ಕೂಡ ಪಡ್ಬೋದು. ಆ ಮೂರು ಆಟಗಾರರು ಯಾರು ಅಂದರೆ, ಮೊದಲನೇದಾಗಿ ಭುವನೇಶ್ವರ್ ಕುಮಾರ್. 2009ರಲ್ಲಿ ಭುವನೇಶ್ವರ್ ಕುಮಾರ್ RCB ಜರ್ಸಿಯನ್ನು ತೊಟ್ಟಿದ್ರು. ಅದಾದ ನಂತರ ಭುವನೇಶ್ವರ್ ಕುಮಾರ್ SRH ಹೋಗಿ ಅಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದವರು. ಇನ್ನು 2010ರಲ್ಲಿ RCB ಜರ್ಸಿ ತೊಟ್ಟಿದಂಥ ಇಯಾನ್ ಮಾರ್ಗನ್ ಕೂಡ ಮತ್ತೊಮ್ಮೆ RCBಗೆ ಬರೋ ಚಾನ್ಸಸ್ ಇದೆ. KKR ತಮ್ಮ ಕ್ಯಾಪ್ಟನ್ ಇಯಾನ್ ಮಾರ್ಗನ್ನ ರಿಲೀಸ್ ಮಾಡಿರೋದ್ರಿಂದ ಇವರನ್ನು RCB ತಗೊಂಡು ಕ್ಯಾಪ್ಟನ್ ಆಗಿ ಕೂಡ ಬಳಕೆ ಮಾಡ್ಬೋದು. ABD ಈಗಾಗಲೇ ರಿಟೈರ್ಮೆಂಟ್ ಕೊಟ್ಟಾಗಿ KS ಭರತ್ ಕೂಡ RCBಯಿಂದ ರಿಲೀಸ್ ಆಗಿರುವಾಗ RCB ಒಬ್ಬ ವಿಕೆಟ್ ಕೀಪರ್ ಹುಡುಕಾಟದಲ್ಲಂತೂ ಖಂಡಿತವಾಗ್ಲೂ ಇರುತ್ತೆ. ಆ ವಿಕೆಟ್ ಕೀಪರ್ ಕ್ಯಾಪ್ಟನ್ ಆದರೆ ಮತ್ತಷ್ಟು ಚೆನ್ನಾಗಿರುತ್ತೆ. ಹೀಗಾಗಿ 2015ರಲ್ಲಿ RCB ಪರ ಆಡಿದ್ದಂಥ ದಿನೇಶ್ ಕಾರ್ತಿಕ್ ಅವರು ಮತ್ತೊಮ್ಮೆ RCBಗೆ ಮರಳೋ ಅಂತ ಚಾನ್ಸಸ್ ಇರುತ್ತೆ. ದಿನೇಶ್ ಕಾರ್ತಿಕ್ ಅವರ ಎಕ್ಸ್ಪೀರಿಯನ್ಸ್ ಹಾಗೂ ಫಿನಿಷಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಇವರು RCBಗೆ ಬಂದರೆ RCBಗೂ ಕೂಡ ಸ್ವಲ್ಪ ಉಪಯೋಗ ಆಗ್ಬೋದು.